ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಮಾಡುವ ತುಂಬು ಹೃದಯದ ಶರಣು ಶರಣಾರ್ಥಿಗಳು. ಶರಣ ಬಂಧುಗಳೇ, ಪ್ರತಿ ವಾರದಂತೆ ಈ ಭಾನುವಾರವೂ ಸಹ ವಚನ ವೈಭವ ಈ ಕಾರ್ಯಕ್ರಮದಲ್ಲಿ ಶರಣರ ಒಂದು ಸಂದೇಶಗಳನ್ನು ಸಾರತಕ್ಕಂಥ ಒಂದು ಉಪನ್ಯಾಸಗಳನ್ನು ನಾನು ಕೊಡ್ತಾ ಬರ್ತಿದ್ದೇನೆ. ಈ ವಚನ ವೈಭವ ಅಂತಕ್ಕಂಥ ಈ ಉಪನ್ಯಾಸ ಮಾಲಿಕೆಯಲ್ಲಿ ನಾನು ಪ್ರತಿ ವಾರದಂತೆ ಮಹಾಕವಿ ಸರ್ವಜ್ಞನ ವಚನಗಳನ್ನು ತಮ್ಮ ಜೊತೆ ಹಂಚಿಕೊತಾ ಇದ್ದೇನೆ, ಅದಕ್ಕೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ನನಗನ್ನಿಸಿದಂತೆ ನನ್ನ ಅತ್ಯಂತ ಪ್ರೀತಿಪಾತ್ರ ಕವಿ ಸರ್ವಜ್ಞನ ವಚನಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ತಂದಿದೆ. ಹಲವಾರು ಜನ ಫೋನ್ ಮುಖಾಂತರ ನನಗೆ ಮಾತನಾಡಿ ಬಹಳ ಸೊಗಸಾಗಿ ಬರ್ತಾ ಇದೆ ನಿಮ್ಮ ಒಂದು ಉಪನ್ಯಾಸ ಮಾಲಿಕೆ ಅಂಥೇಳಿ ಬಹಳ ಅಭಿನಂದನೆಯನ್ನು ಭೇಷ್ಗಿರಿಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ನನಗೂ ಕೂಡ ಸಂತೋಷ ಆಗಿದೆ. ಸೊ ನಮ್ಮ ಬಸವ ಟಿ ವಿಯ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಒಂದು ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಈಗ ಸರ್ವಜ್ಞನ ವಚನಗಳ ವಿಶ್ಲೇಷಣೆಯನ್ನು ಮುಂದುವರಿಸೋಣ. ಜ್ಞಾನಿಗೆ ಗುಣಲೇಸು, ಮಾನಿನಿಗೆ ಪತಿಲೇಸು, ಸ್ವಾನುಭಾವಿಗಳ ನುಡಿಲೇಸು, ಎಲ್ಲಕ್ಕೂ ನಿಧಾನಿಯೇ ಲೇಸು ಸರ್ವಜ್ಞ. ಯಾವ್ಯಾವುದು ಲೇಸು, ಯಾವ್ಯಾವುದು ಒಳ್ಳೆಯದು, ಯಾವ್ಯಾವುದಿದ್ದರೆ ಚೆಂದ ಅಂತಕ್ಕಂಥ ಮಾತುಗಳನ್ನು ಸರ್ವಜ್ಞ ಕವಿ ಈ ರೀತಿ ನಮ್ಮ ಗಮನಕ್ಕೆ ತರ್ತಿದ್ದಾರೆ. ಜ್ಞಾನಿಗೆ ಗುಣಲೇಸು, ನಾನು ಜ್ಞಾನಿ, ಇವನು ಮೇಧಾವಿ, ಇವನು ವಿದ್ವಾಂಸ, ಇವನು ಪಂಡಿತ ಅಂತ ಅನ್ಸ್ಕೋಬೇಕಾದ್ರೆ ಆ ಜ್ಞಾನಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗುಣ, ಸದ್ಗುಣ. ಏನನ್ನು ಓದಿದ್ದಾರೆ ಏನೋ, ಏನ ಕೇಳಿದ್ದಾರೆ ಏನೋ, ಸದ್ಗುಣವಿಲ್ಲದಿದ್ದರೆ ಏನು ಪ್ರಯೋಜನ? ಅದಕ್ಕೆ ಮನುಷ್ಯನಿಗೆ ಕ್ವಾಲಿಟಿ ಅಂತಕ್ಕಂಥ ಮಾತು ಬರುತ್ತೆ. ಗುಣ ಗುಣಮಟ್ಟ ಅಂತ ನಾವು ಹೇಳ್ತೀವಿ. ನಾವು ಇಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ಅಂತ ಮಾತಾಡಬೇಕಾದ್ರೆ ಮನುಷ್ಯನಲ್ಲಿ ಕ್ವಾಲಿಟೀಸ್ ಅಂತ, ಅವರು ತುಂಬ ಒಳ್ಳೆಯ ಮನುಷ್ಯಪ್ಪ, ಈಸ್ ಎ ಮ್ಯಾನ್ ಆಫ್ ಗುಡ್ ಕ್ವಾಲಿಟೀಸ್ ಅಂತ ನಾವು ಹೇಳ್ತೇವೆ. ಈಸ್ ಅನ್ ಐಡಿಯಲ್ ಪರ್ಸನ್, ಒಂಥರ ಆದರ್ಶ ವ್ಯಕ್ತಿ, ಮಾದರಿ ವ್ಯಕ್ತಿ ಅಂತ ನಾವು ಯಾವಾಗ ಹೊಗಳಬೇಕಂದ್ರೆ ಒಬ್ಬ ಜ್ಞಾನಿಯನ್ನು ಅವನಲ್ಲಿ ಒಳ್ಳೊಳ್ಳೆಯ ಗುಣಗಳಿರಬೇಕು. ಅದಕ್ಕೋಸ್ಕರನೇ ಮನುಷ್ಯನಿಗೆ ಗುಣ ಬಹಳ ಮುಖ್ಯ ಆಗುತ್ತೆ. ಹಣವಿಲ್ಲದಿದ್ದರೇನೋ ಗುಣವಿರಬೇಕು ಅನ್ನೋ ಒಂದು ಮಾತಿದೆ ಇಲ್ಲಿ. ಹಾಗೆ ಜ್ಞಾನಿಯಾದವನಲ್ಲಿ ಒಳ್ಳೆಯ ಗುಣಗಳಿರಬೇಕು. ಏನು ಒಳ್ಳೆಯ ಗುಣಗಳು ಅಂದರೆ, ಇನ್ನೊಬ್ಬರನ್ನ ಗೌರವಿಸ್ತಕ್ಕಂಥ, ಇನ್ನೊಬ್ಬರಿಗೆ ಮರ್ಯಾದೆ ಕೊಡ್ತಕ್ಕಂಥ, ಬೇರೆಯವರ ಮಾತುಗಳನ್ನು ಕೇಳ್ತಕ್ಕಂಥ. ನೋಡಿ, ನಮಗೆ ಪರಮಾತ್ಮ ಎರಡು ಕಿವಿಗಳನ್ನು ಕೊಟ್ಟಿದ್ದಾನೆ, ಆಮೇಲೆ ಒಂದು ನಾಲ್ಗೆ ಕೊಟ್ಟಿದ್ದಾನೆ. ಯಾಕಪ್ಪ ಅಂದರೆ ಎರಡು ಕಿವಿಯಿಂದನೂ ಕೂಡ ಹೆಚ್ಚು ಕೇಳಿಸ್ಕೊಳ್ಳಿ, ಬೇರೆಯವರ ಮಾತನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಸರಿಯಾಗಿ ಮಾತನಾಡಿ ಅಂಥೇಳಿ ಪರಮಾತ್ಮ ನಮಗೆ ಎರಡು ಕಿವಿಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಎರಡು ಕಣ್ಣುಗಳನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಸರಿಯಾಗಿ ಕಣ್ಣು ಬಿಟ್ಟು ನೋಡಿ, ಅರ್ಥ ಮಾಡ್ಕೊಳ್ಳಿ, ಸರಿಯೋ ತಪ್ಪೋ ಅಂಥೇಳಿ ವಿಮರ್ಶೆ ಮಾಡಿ, ಆಮೇಲೆ ಮಾತಾಡಿ. ಹಾಗೆಯೇ ಜ್ಞಾನಿಯಾದವನಿಗೆ ಭೂಷಣ ಯಾವುದಪ್ಪ ಅಂತ ಕೇಳಿದರೆ ಅವನಲ್ಲಿರ್ತಕ್ಕಂಥ ಸದ್ಗುಣಗಳೇ ಭೂಷಣ. ಎಷ್ಟು ಸೊಗಸಾಗಿದೆ ನೋಡಿ ಇಲ್ಲಿ ಮಾತು. ಹಾಗೆ ಮುಂದುವರಿಸ್ತಾ, ಮಾನಿನಿಗೆ ಪತಿಲೇಸು, ಹೆಣ್ಣಾದವಳಿಗೆ ಗಂಡ ಇರಬೇಕು, ಗಂಡಿರಬೇಕು, ಗಂಡಿನ ಆಶ್ರಯ ಇರಬೇಕು. ಯಾಕೆಂದರೆ ರಮಣನಿಲ್ಲದ ನಾರಿ ಪರರ ಕಣ್ಣಿಗೆ ಮಾರಿ ಅನ್ನೋ ಮಾತನ್ನು ಹೇಳ್ತಾರೆ. ರಮಣ ಇಲ್ಲ, ಗಂಡ ಇಲ್ಲ ಅಂತ ಕೇಳಿದ್ರೆ ಆ ಹೆಣ್ಣನ್ನು ನೋಡ್ತಕ್ಕಂಥ ದೃಷ್ಟಿ ಸಮಾಜದಲ್ಲಿ ಬಹಳ ಭಿನ್ನವಾಗಿರುತ್ತೆ. ಆದ್ದರಿಂದ ಮಾನಿನಿಗೆ ಗಂಡ ಇರಬೇಕು, ಪತಿ ಲೇಸು, ಪತಿ ಜೊತೆ ಇರಬೇಕು. ಇದು ಬಹಳ ಮುಖ್ಯ. ಇದು ಇವತ್ತು ನೋಡಿ, ಸಾಂಸಾರಿಕ ಜೀವನಗಳು ಇವತ್ತು ಅಲ್ಲೋಲ ಕಲ್ಲೋಲಗಳಾಗ್ತಾ ಇದ್ದಾವೆ, ವಿವಾಹ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇದ್ದಾವೆ. ಯಾಕೆಂದರೆ ಇವಾಗ ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮ ದೇಶಕ್ಕೆ ಇವಾಗ ಕಾಲಿಟ್ಬಿಟ್ಟು ಮಹಿಳೆಯರು ಇವತ್ತು ಏನಾಗ್ತಿದ್ದಾರೆ ಅಂತ ಕೇಳಿದರೆ, ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಬೆರಗಾಗಿ ಅದರ ಒಂದು ಪ್ರಭಾವಕ್ಕೆ ಒಳಗಾಗಿ ಇವತ್ತು ಸಾಂಸಾರಿಕ ಬಂಧನಗಳು ಹಾಳಾಗ್ತಿದೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತಕ್ಕಂಥ ಒಂದು ಜೇಡರದಾಸಿಮೆಯನ ಮಾತಿವತ್ತು ಏನಾಗ್ತಿದೆ ಅಂತ ಕೇಳಿದರೆ ನಾವೆಲ್ಲೋ ಒಂದು ಕಡೆ ಅಪಾಯಕ್ಕೊಳಗಾಗ್ತಿದೆ ಅನಿಸುತ್ತೆ. ಮಾನಿನಿಯೇ ಗಂಡನ ಜೊತೆ ಇದ್ದರೆ ಮರ್ಯಾದೆ ಜಾಸ್ತಿ, ಭದ್ರತೆ ಇರುತ್ತೆ. ಒಂದು ಹೆಣ್ಣಿಗೆ ಭದ್ರತೆ ಯಾವಾಗ ಅಂದರೆ ಗಂಡನ ಜೊತೆ ಇದ್ದಾಗ. ಇದು ಬಹಳ ಮುಖ್ಯ. ಇಲ್ಲಿ ಸಮಾಜ ನೋಡ್ತಕ್ಕಂಥ ಕಣ್ಣು ಬಹಳ ಭಿನ್ನವಾಗಿರುತ್ತೆ ಅವಾಗ. ಆದ್ದರಿಂದ ಹೆಣ್ಣಿಗೆ ಒಂದು ರಕ್ಷಣೆ ಯಾರಂದರೆ ಗಂಡ. ಅದಕ್ಕೇ ಮಾನಿನಿಗೆ ಪತಿಲೇಸು, ಹೆಣ್ಣಾದವಳು ಗಂಡನ ಜೊತೆ ಇರಬೇಕು, ಬಹಳ ಮುಖ್ಯ. ಇಲ್ಲಿ ಸ್ವಾನುಭಾವಿಗಳ ನುಡಿಲೇಸು, ಸ್ವಂತ ಅನುಭವ ಪಡೆದಿರ್ತಾರಲ್ಲ ಸ್ವಾನುಭಾವಿ ಅಂತ ಕರೀತಾರೆ.
ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅನುಭವ. ಅದಕ್ಕೆ ಹೇಳ್ತಿರ್ತಾರೆ, ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಎಜುಕೇಷನ್, ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ನಾಲೆಡ್ಜ್ ಅಂತ ಮಾತು ಬರುತ್ತೆ. ಮನುಷ್ಯನಿಗೆ ಮುಖ್ಯವಾಗಿ ಅನುಭವ ಬೇಕಾಗುತ್ತೆ. ಏನು ಇದ್ಯಾವುದಾದ್ರೂ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ನೋಡಿ ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂಥೇಳಿ ಕೇಳ್ತಾರೆ ಸಹಜವಾಗಿ. ಆದ್ದರಿಂದ ಅನುಭವ ಭಾಳ ಮುಖ್ಯ. ಸ್ವಾನುಭಾವಿಗಳ ನುಡಿಲೇಸು, ಯಾರು ಸ್ವಂತ ಅನುಭವ ಪಡೆದಿರ್ತಾರೋ ಅವರ ಮಾತುಗಳು ಬಹಳ ಅಮೂಲ್ಯವಾದದ್ದು. ನೋಡಿ, ಇದಕ್ಕೆ ಹಿರಿಯರ ಮಾತನ್ನು ನಾವು ಕೇಳ್ತೇವೆ. ಯಾಕೆ ಅಂತ ಕೇಳಿದ್ರೆ, ಅವರ ಜೀವನದಲ್ಲಿ 16 ವರ್ಷಗಳು ಅವರು ತಮ್ಮ ಸ್ವಂತ ಅನುಭವವನ್ನು ಪಡೆದು ನಮ್ಗೆ ಹೇಳ್ತಿರ್ತಾರೆ. ಈಗ ಚಿಕ್ಕ ಮಕ್ಕಳಿಗೆ ನಾವು ಹೇಳ್ತೀವಿ, ಬೆಂಕಿ ಮುಟ್ಟಬೇಡಪ್ಪ ಅಂತೀವಿ. ಬೆಂಕಿ ಸುಡುತ್ತೆ ಅಂತ ನಮಗೆ ಗೊತ್ತು, ಮಗು ಗೊತ್ತಿರಲ್ಲ. ಆ ಮಗು ಏನು ಮಾಡುತ್ತೆ, ಮುಟ್ಟು ನೋಡುತ್ತೆ, ಓ ಬೆಂಕಿ ಸುಡುತ್ತೆ, ಅವತ್ತಿಂದ ಹುಷಾರಾಗುತ್ತೆ. ಈ ಸ್ವಾನುಭವ ಇದೆಯಲ್ಲ, ಸ್ವತಃ ಪಡಿತಕ್ಕಂಥ ಅನುಭವ ಅದು ಭಾಳ ದೊಡ್ಡದು. ಆ ಸ್ವಾನುಭಾವಿಗಳ ಮಾತುಗಳು ಶ್ರೇಷ್ಠ. ಲೇಸು ಕೇಳಬೇಕು ಮನುಷ್ಯ, ಅನುಭವಿಗಳ ಮಾತನ್ನು ಕೇಳಬೇಕು. ಎಲ್ಲಕ್ಕೂ ನಿಧಾನಿಯೇ ಲೇಸು ಸರ್ವಜ್ಞ. ಎಲ್ಲಕ್ಕೂ ಶ್ರೇಷ್ಠ ಯಾವುದಂದರೆ ನಿಧಾನ. ನಿಧಾನವೇ ಪ್ರಧಾನ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ಗೋಲ್. ಅದಕ್ಕೋಸ್ಕರ ಮನುಷ್ಯ ಹೇಳ್ತಿರ್ತಕ್ಕಂಥದ್ದು ನಿಧಾನವಾಗಿರಬೇಕು, ಅವಸರ ಅವಸರ ಮಾಡ್ಕೋಬಾರ್ದು. ಅವಸರದಾಳಿಗೆ ಮುಪ್ಪು ಬೇಗ ಅಂತಕ್ಕಂಥ ಒಂದು ಗಾದೆ ಮಾತನ್ನು ನಾವು ನೀವೆಲ್ಲ ಕೇಳಿದೆ. ಅವಸರ ಅವಸರ ಮಾಡ್ಕೋಬಾರ್ದು. ಅವಸರ ಅವಸರ ಮಾಡಿಕೊಂಡ್ರೆ ಏನಾಗುತ್ತೆ? ಈಗ ಮೆಡಿಕಲ್ ಸೈನ್ಸಲ್ಲಿ ಹೇಳುತ್ತೆ, ಅವ್ರು ತುಂಬ ಅವಸರ ಮಾಡಿಕೊಂಡು ತುಂಬ ಒತ್ತಡ ತಗೊಂಡು ತುಂಬ ಟೆನ್ಷನ್ ತಗೊಂಡ್ರೆ ಏನಾಗುತ್ತೆ? ಮನುಷ್ಯನಿಗೆ ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಆಮೇಲೆ ಡಯಾಬಿಟಿಸ್ ಸಿಗೋದು ಕಾರಣವಾಗುತ್ತೆ. ಅದಕ್ಕೆ ಮನುಷ್ಯ ಒತ್ತಡಕ್ಕೆ ಒಳಗಾಗಬಾರ್ದು, ಸಮಾಧಾನಿಯಾಗಿರಬೇಕು. ಸರ್ವಜ್ಞ ಸೊಗಸಾಗಿ ಹೇಳಿದ್ದಾನೆ ನೋಡಿ, ಎಂಥ ಮೆಡಿಕಲ್ ಸೈನ್ಸ್ ಅಡಗಿದೆ ಅಲ್ವಾ ಈ ಎರಡೇ ಮಾತುಗಳಲ್ಲಿ. ಎಲ್ಲಕ್ಕೂ ನಿಧಾನಿಯೇ ಲೇಸು, ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ನಿಧಾನ. ನಿಧಾನವೇ ಪ್ರಧಾನ ಅಂತ ನಾನು ಹೇಳಿದ್ರಲ್ಲ ಹಾಗೆ. ನೋಡಿ, ಈಗ ನಮ್ಮಲ್ಲಿ ಹಲವಾರು ದಾನಗಳಿದೆ. ಹಲವಾರು ದಾನಗಳಲ್ಲಿ ಅನ್ನದಾನ, ವಿದ್ಯಾದಾನ, ಭೂದಾನ, ಗೋದಾನ, ಸುವರ್ಣದಾನ, ಕನ್ಯಾದಾನ, ಈ ಥರ ಹಲವಾರು ದಾನಗಳಿದ್ದಾವೆ. ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಸಮಾಧಾನ. ಅದಕ್ಕೆ ಅಕ್ಕ ಮಹಾದೇವಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಏನಂತ ಹೇಳ್ತಾರೆ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಎಷ್ಟು ಸೊಗಸಾಗಿದೆ ನೋಡಿ ಇಲ್ಲಿ. ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಸಮಾಧಾನ. ಅದಕ್ಕೆ ಕೆಲವರು ಹೇಳ್ತಿರ್ತಾರೆ, ನಮ್ಮ ಮನೆಯಲ್ಲಿ ಆನೆಯನ್ನು ಸಾಕೋಬೇಕು. ಆನೆ ಅಂದರೆ ಏನು? ಆರೋಗ್ಯ ಮತ್ತು ನೆಮ್ಮದಿ. ಮನುಷ್ಯಂಗೆ ನೆಮ್ಮದಿ ಇಲ್ಲ ಅಂದರೆ ಏನಿದ್ರೆ ಏನು ಪ್ರಯೋಜನ ಅಲ್ವೇ? ಆದ್ದರಿಂದ ನೆಮ್ಮದಿ ಬಹಳ ಮುಖ್ಯ ಆಗುತ್ತೆ. ಅದನ್ನೇ ಸರ್ವಜ್ಞ ಕವಿ, ಎಲ್ಲಕ್ಕಿಂತಲೂ ನಿಧಾನವೇ ಲೇಸು ಅಂತಕ್ಕಂಥ ಮಾತು. ಜ್ಞಾನಿಗೆ ಗುಣಲೇಸು, ಮಾನಿನಿಗೆ ಪತಿಲೇಸು, ಸ್ವಾನುಭಾವಿಗಳ ನುಡಿಲೇಸು, ಎಲ್ಲಕ್ಕೂ ನಿಧಾನಿಯೇ ಲೇಸು ಸರ್ವಜ್ಞ. ಎಷ್ಟು ಸೊಗಸಾದ ವಚನಗಳನ್ನು ನೋಡಿ ಸರ್ವಜ್ಞ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ಈ ದಿಸೆಯಲ್ಲಿ ನಾವು ಆ ಮಹಾಕವಿ ಸರ್ವಜ್ಞನಿಗೆ ಎಷ್ಟು ಕೃತಜ್ಞತೆಗಳನ್ನು, ಎಷ್ಟು ವಂದನೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೆ. ನಾನು ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಜಗತ್ತಿನ ಸರ್ವಶ್ರೇಷ್ಠ ಸಾಹಿತಿಗಳನ್ನು ಸಾಲಾಗಿ ನಿಲ್ಲಿಸಿದ್ರೆ ಅದರಲ್ಲಿ ನನಗೆ ಅತ್ಯಂತ ಪ್ರಿಯವಾದ ಮೊದಲ ಆಯ್ಕೆ ಅಂದರೆ ಮಹಾಕವಿ ಸರ್ವಜ್ಞ ಅಂತ ಬಹಳ ಪ್ರೀತಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಮತ್ತೆ ಯಾವ್ಯಾವುದು ಲೇಸು, ಹಾಗೆ ಮುಂದುವರಿಯುತ್ತೆ ಸರ್ವಜ್ಞನ ವಚನಗಳು. ಹಡಗು ಗಾಳಿಗೆ ಲೇಸು, ಗುಡುಗು ಮಳೆ ಬರಲೇಸು, ಒಡ ಹುಟ್ಟಿದವರು ಇರಲೇಸು, ಊರಿಂಗೆ ಬಡಿಗಲೇಸೆಂದ ಸರ್ವಜ್ಞ. ಎಷ್ಟು ಸೊಗಸಾಗಿದೆ ನೋಡಿ ಇಲ್ಲಿ ಮಾತಿಲ್ಲಿ. ಹಡಗು ಗಾಳಿಗೆ ಲೇಸು, ಗುಡುಗು ಮಳೆ ಬರಲೇಸು, ಒಡ ಹುಟ್ಟಿದವರು ಇರಲೇಸು, ಊರಿಂಗೆ ಬಡಿಗಲೇಸೆಂದ ಸರ್ವಜ್ಞ. ಹಡಗು ಗಾಳಿಗೆ ಲೇಸು. ಹಡಗು ಸಮುದ್ರದ ಮೇಲೆ ಪ್ರಯಾಣ ಮಾಡ್ತಾ ಇರುತ್ತೆ. ಗಾಳಿ ಬೀಸಿದ್ರೆ ಹಡಗಿಗೆ ಏನಾಗುತ್ತೆ? ಪ್ರಯಾಣ ಸುಲಭ ಆಗುತ್ತೆ. ವಿರುದ್ಧವಾದ ದಿಸೆಯಲ್ಲಿ ಬಿರುಗಾಳಿ ಬೀಸಿದ್ರೆ, ಚಂಡಮಾರುತ ಇದ್ದರೆ ಹಡಗು ಚಲಿಸೋದಕ್ಕಾಗಲ್ಲ. ಸೊ ಹಡಗು ಯಾವ ದಿಕ್ಕಿನಲ್ಲಿ ಚಲಿಸಬೇಕೋ ಆ ದಿಕ್ಕಿಗೆ ಅನುಕೂಲಕರವಾಗಿ ಗಾಳಿ ಏನಾದರೂ ಬೀಸ್ತು ಅಂದರೆ ಹಡಗಿನ ಪ್ರಯಾಣ ಸುಲಭ ಆಗಿರುತ್ತೆ. ಯಾಕೆಂದರೆ ಪಾಪ ನೀರಿನ ಮೇಲೆ ತೇಲ್ಕೊಂಡು ಹೋಗ್ಬೇಕು ಹಡಗು. ಹಡಗು, ದೋಣಿ ಇತ್ಯಾದಿಗಳು ನೀರಿನ ಮೇಲೆ ತೇಲಬೇಕಾಗುತ್ತೆ. ಅವಾಗ ವಿರುದ್ಧ ದಿಕ್ಕಿನಲ್ಲಿ ಏನಾದರೂ ಗಾಳಿ ಬೀಸಿದ್ರೆ ಪ್ರಯಾಣ ಕಷ್ಟ ಆಗುತ್ತೆ. ಅದಕ್ಕೆ ಹಡಗು ಗಾಳಿಗೆ ಲೇಸು, ಯಾಕೆಂದರೆ ಹಡಗಿಗೆ ಗಾಳಿ ಬಹಳ ಮುಖ್ಯ.
ಗುಡುಗು ಮಳೆ ಬರಲೇಸು. ಮಳೆ ಬರಬೇಕು ಹೇಗೆ? ಕೆಲವರು ಹೇಳ್ತಾರೆ ಒಳ್ಳೆ ಮಳೆ ಆಯ್ತು ಇವತ್ತು. ರೈತರ ಮುಖದಲ್ಲಿ ಖುಷಿ ಆಗ್ತಕ್ಕಂಥದ್ದು ಮಳೆ ಚೆನ್ನಾಗಿ ಸಮೃದ್ಧವಾಗಾದಾಗ. ಅವ್ರು ಹೇಳ್ತಾರೆ ಸರ್ ರಾತ್ರಿ ಗುಡುಗು ಮಳೆ ಬಂತು, ನಮ್ಮೂರಲ್ಲಿ ಸಮೃದ್ಧವಾಗಿ ಮಳೆ ಆಯಿತು, ಕೆರೆ ಕಟ್ಟೆಗಳೆಲ್ಲ ತುಂಬಿಕೊಂಡು. ಅವ ರೈತರ ಮುಖದಲ್ಲಿ ಆನಂದ, ಉತ್ಸಾಹ, ನಗು, ಗೆಲುವು ಎಲ್ಲವನ್ನು ನಾವು ಕಾಣ್ತೀವಿ. ಯಾಕೆಂದರೆ ಅನ್ನ ಕೊಡ್ತಕ್ಕಂಥ ರೈತನಿಗೆ ಬಹಳ ಮುಖ್ಯ ಮಳೆ. ನಮ್ಮ ದೇಶದಲ್ಲಿ ಮಳೆ ಆಧಾರಿತವಾಗಿ ಬೇಸಾಯ ಮಾಡ್ತಕ್ಕಂಥವ್ರ ಸಂಖ್ಯೆನೇ ಜಾಸ್ತಿ. ಶೇಕಡ ಒಂದು 65-70% ಜನ ಇವತ್ತು ನಮ್ಮ ದೇಶದಲ್ಲಿ ವ್ಯವಸಾಯದ ಮೇಲೇ ಇವತ್ತು ಅವಲಂಬಿತರಾಗಿದ್ದಾರೆ. ಇಂತಹ ಈ ಸಂದರ್ಭದಲ್ಲಿ ಈ ಮಳೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಹೇಳ್ತಿರ್ತಾರೆ ಗುಡುಗು ಮಳೆ ಬರಲೇಸು, ಗುಡುಗು ಮಳೆ ಬಂದರೆ ಬಹಳ ಒಳ್ಳೆಯದು, ಅಂದರೆ ಸಾಕಷ್ಟು ಮಳೆಯಾಗುತ್ತೆ. ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ, ಒಂದು ಜಿಲ್ಲೆಯಲ್ಲಿ ವಿಪರೀತ ಮಳೆಯಾಯಿತು, ಇನ್ನು ಹಲವಾರು ತಾಲೂಕುಗಳಲ್ಲಿ ಪಾಪ ಇವಾಗ ಅನಾವೃಷ್ಟಿ, ಮಳೆಯೇ ಇಲ್ಲ, ಬರಗಾಲ ಆಗಿದೆ. ಅದಕ್ಕೋಸ್ಕರನೇ ಈ ಮಳೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಯಾಕಂದರೆ ಮಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ನಮ್ಮೆಲ್ಲರ ಬಾಳು. ರೈತ ಕೊಡ್ತಾ ಬೆಳೀತಕ್ಕಂಥ ಅನ್ನಕ್ಕೆ ಬಹಳ ಮಳೆ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಅಂಥೇಳಿ. ಒಡ ಹುಟ್ಟಿದವರು ಇರಲೇಸು, ಯಾಕೆಂದರೆ ಒಡ ಹುಟ್ಟಿದವರು ಇರಬೇಕು ನಮ್ಮ ಜೊತೆಯಲ್ಲಿ. ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರೆಲ್ಲ ಇದ್ದರೆ ನಮ್ಮ ಜೊತೆಯಲ್ಲಿ ಭಾಳ ಸೊಗಸಾಗಿರುತ್ತೆ. ನೋಡಿ ಉದಾಹರಣೆಗಳಿಗೆ, ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ನಾವೇನು ಮಾಡ್ತೇವೆ, ಎಲ್ಲ ಒಟ್ಟಿಗೆ ಸೇರ್ಕೊತೀವಿ. ಯಾವ್ಯಾವ ಊರಿನಲ್ಲ ಇರ್ತಾರೆ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲ ಸೇರ್ಕೊಳ್ತೇವೆ, ಎಷ್ಟು ಸೊಗಸಾಗಿರುತ್ತೆ. ಆಮೇಲೆ ಒಬ್ರಿಗೊಬ್ರು ಇರಬೇಕಾಗತ್ತೆ, ಯಾಕಂದರೆ ಅಣ್ಣ ತಮ್ಮರು ಬೇಕು. ಯಾರಿಗೆ? ಹೆಣ್ಣಿಗೆ. ಹೆಣ್ಣಿಗೆ ಅಣ್ಣ ತಮ್ಮರು ಬೇಕು. ಯಾಕೆ ಅಂತ ಕೇಳಿದರೆ, ಬೆನ್ನು ಕಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನು ಕಟ್ಟುವರು ಉಳಿಯೊಳಗೆ. ಹೆಣ್ಮಕ್ಕಳಿಗೆ ಅಣ್ಣ ತಮ್ಮಂದಿರಬೇಕು, ಹಾಗೆ ನಮಗೂ ಕೂಡ ಅಕ್ಕ ತಂಗಿರಬೇಕು. ಯಾಕೆಂತ ಕೇಳಿದ್ರೆ ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋದಕ್ಕೆ, ನಮ್ಮ ಸಂತೋಷವನ್ನು ಹಂಚ್ಕೊಳ್ಳೋದಕ್ಕೆ ಎಲ್ಲರೂ ಸೋದರ ಸೋದರಿ ಒಟ್ಟಾಗಿದ್ದರೆ ಭಾಳ ಸೊಗಸಾಗಿರುತ್ತೆ. ಅದಕ್ಕೆ ಒಡ ಹುಟ್ಟಿದವರು ಇರಲೇಸು, ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ. ಇವತ್ತು ಸಮಾಜದಲ್ಲಿ ಏನಾಗಿದೆ ಅಂದರೆ, ಒಂದೊಂದು ಕುಟುಂಬಕ್ಕೆ ಇವತ್ತು ಒಂದೊಂದೇ ಮಕ್ಕಳಿರ್ತಾರೆ. ಅವ್ರಿಗೇನಾಗಿದೆ ಅಂತ ಕೇಳಿದ್ರೆ, ಅಣ್ಣ, ತಮ್ಮ, ಅಕ್ಕ, ತಂಗಿ ಈ ಎಲ್ಲ ಭಾವನೆಗಳೇ ಇಲ್ಲ ಇವತ್ತು. ಅವರು ಒಂಟಿ, ಒಂದು ಹತ್ತಿರ ಸಲಗದಂತೆ ಒಂಟಿ ಮರ ಅಂತ ಕರೀತಾರಲ್ಲ, ಆ ರೀತಿ ಬೆಳೀತಾ ಇದ್ದಾರೆ. ಅವ್ರಿಗೆ ಅಕ್ಕ, ತಂಗಿ, ಅಣ್ಣ, ತಮ್ಮಂದರ ಸಂಬಂಧಗಳು ಅರ್ಥ ಆಗಬೇಕಂದ್ರೆ ಒಳ ಹುಟ್ಟಿದವ್ರ ಜೊತೆಯಲ್ಲಿರಬೇಕು. ಅದಕ್ಕೆ ಚಿಕ್ಕ ಮಕ್ಕಳನ್ನು ಸಹಜವಾಗಿ ನಾವೇನಪ್ಪ ಮಾಡಬೇಕು ಅಂಥ ಕುಟುಂಬದವರು ಅಂತ ಕೇಳಿದ್ರೆ, ಅವರ ಬಂಧು ಬಳಗದಲ್ಲಿರ್ತಕ್ಕಂಥ ಅಕ್ಕ ತಂಗಿಯರ ಜೊತೆ, ಅಣ್ಣ ತಮ್ಮಂದ್ರ ಜೊತೆ ಆ ಮಕ್ಕಳನ್ನ ನಾವು ಸೇರಿಸಬೇಕಾಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಅವ್ರಿಗೆ ಜೀವನ ಅರ್ಥ ಮಾಡ್ಕೋತಾರೆ, ಒಂದು ಪ್ರೀತಿ, ವಿಶ್ವಾಸ, ಸಲುಗೆ, ಅವರ ಜೊತೆ ಒಂದು ಅನುರಾಗ, ಅವ್ರ ಜೊತೆ ಒಳ್ಳೆಯ ಮಾತುಕತೆಗಳು, ಇದರಿಂದ ಆದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಮಕ್ಕಳಿಗೆ ಒಂದು ಸಂತೋಷ ಸಿಗುತ್ತೆ, ಖುಷಿ ಸಿಗುತ್ತೆ. ಅದನ್ನು ತಂದೆ ತಾಯಿಗಳಾದವರು ನಾವು ಕೂಡ ನೋಡ್ಕೋಬೇಕಾಗುತ್ತೆ ಆ ವಿಷಯದಲ್ಲಿ ಅಂಥೇಳಿ. ಹಾಗೆಯೇ ಊರಿಂಗೆ ಬಡಿಗಲೇಸೆಂದ ಸರ್ವಜ್ಞ, ಪ್ರತಿಯೊಂದು ಊರಿನಲ್ಲೂ ಒಬ್ಬ ಬಡಗಿ ಇರಬೇಕು, ಒಬ್ಬ ಕಾರ್ಪೆಂಟರ್. ಯಾಕೆ ಬಡಗಿ ಇರಬೇಕು? ಮನೆಯ ಎಲ್ಲ ಕೆಲಸಗಳನ್ನು, ಉದಾಹರಣೆಗೆ ಮನೆ ಕಟ್ಟಬೇಕು, ಕಿಟಕಿ, ಬಾಗಿಲು ಇತ್ಯಾದಿ ಇತ್ಯಾದಿ, ಬಡಗಿ ಇರಬೇಕು ಊರಿಗೆ. ಆ ಬಡಗಿ ಇದ್ದರೆ ಊರಲ್ಲಿ ಚೆಂದ ಅಂಥೇಳಿ. ಪ್ರತಿಯೊಂದು ಏನಾದರೂ ನಾವು ಉಪಕರಣಗಳನ್ನು ಮಾಡಿಸ್ಬೇಕು, ಮರಮುಟ್ಟಿಗಳನ್ನು ಮಾಡಿಸ್ಬೇಕು, ಪೀಠೋಪಕರಣಗಳನ್ನು ಮಾಡಿಸ್ಬೇಕು ಅಂದರೆ ಅವಾಗ ಬಡಗಿ ಬೇಕೇ ಬೇಕಾಗುತ್ತೆ. ಆದ್ದರಿಂದ ಇದನ್ನು ಕುರಿತು ಬಹಳ ಸೊಗಸಾಗಿ ಹೇಳಿದ್ದೇವೆ. ಸೊ ಆ ಹಡಗುಗೆ ಬಹಳ ಮುಖ್ಯ ಗಾಳಿ, ರೈತರಿಗೆ ಬಹಳ ಮುಖ್ಯ ಮಳೆ. ಮಳೆ ಬರಬೇಕಂದರೆ ಗುಡುಗು ಸಹಿತ ಮಳೆ ಬರಬೇಕು. ಹಾಗೆಯೇ ಒಡ ಹುಟ್ಟಿದವರು ಇದ್ದರೆ ಜೀವನ ಚೆನ್ನಾಗಿರುತ್ತೆ. ಊರಿಗೆ ಬಡಿಗೆ ಇರಬೇಕು, ಬಡಿಗ ಲೇಸಿಂದ ಸರ್ವಜ್ಞ. ಎಷ್ಟು ಸೊಗಸಾಗಿದೆ ನೋಡಿ ಇಲ್ಲಿ. ಆಮೇಲೆ ಯಾವುದು ಬೇಡ ಹೊಲ್ಲ ಪದ್ಧತಿ ಅಂತ ಕರೀತಾರೆ. ಯಾವುದು ಬೇಡ ನೋಡಿ ಹೇಳ್ತೀನಿ ಇಲ್ಲಿ. ಉಪ್ಪಿಲ್ಲದುಣ ಹೊಲ್ಲ, ಮುಪ್ಪು ಬಡವಗೆ ಹೊಲ್ಲ, ತಪ್ಪತಾ ನುಡಿ ವಸತಿ ಹೊಲ್ಲ, ಒಪ್ಪಿರಲು ತಪ್ಪುವುದೇ ಹೊಲ್ಲ ಸರ್ವಜ್ಞ. ನೋಡಿ ಎಷ್ಟು ಸೊಗಸಾಗಿದೆ ಇಲ್ಲಿ. ಉಪ್ಪಿಲ್ಲದುಣ ಹೊಲ್ಲ, ಊಟಕ್ಕೆ ಉಪ್ಪಿರಬೇಕು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಕನ್ನಡದಲ್ಲಿ ಗಾದೆಯನ್ನೇ ಕೇಳಿದ್ದೀವಿ ನಾವು. ಹಾಗೆಯೇ ಉಪ್ಪಿಲ್ಲ ದುಣ ಹೊಲ್ಲ, ನೀವೆಷ್ಟೇ ಅದ್ಭುತವಾಗಿರ್ತಕ್ಕಂಥ ಎಲ್ಲ ಒಂದು ಸಾಮಗ್ರಿಗಳನ್ನು ಹಾಕಿ ಅಡುಗೆಯನ್ನು ತಯಾರು ಮಾಡಿರ್ತೀವಿ ಅಂತ ಇಟ್ಕೊಳ್ಳೋಣ, ಅದಕ್ಕೆ ಉಪ್ಪಿಲ್ಲ ಅಂದರೆ ತಿನ್ನೋದಕ್ಕಾಗತ್ತೆಯೇ? ಇಲ್ಲ. ಹಾಗೆ ಉಪ್ಪಿಲ್ಲ ದುಣ ಹೊಲ್ಲ, ಉಪ್ಪಿಲ್ಲ ಅಂದರೆ ಊಟ ಮಾಡಲಿಕ್ಕಾಗಲ್ಲ, ಉಪ್ಪು ಬೇಕೇ ಬೇಕು. ಮುಪ್ಪು ಬಡವಗೆ ಹೊಲ್ಲ, ಬಡವರಿಗೆ ಮುಪ್ಪು ಬಂದರೆ ಬಹಳ ಕಷ್ಟ. ಯಾಕೆಂದರೆ ಅವ್ರ ಹತ್ರ ಹಣ ಇರಲ್ಲ, ಆಸ್ತಿ ಇರಲ್ಲ, ಅವ್ರಿಗೆ ಬೇರೆ ಆದಾಯ ಇರಲ್ಲ, ಕಾಯಿಲೆಗಳು ಬರುತ್ತೆ,
ವಯಸ್ಸಾಗಿರುತ್ತೆ, ಅವ್ರ ಜೀವನಕ್ಕೆ ದುಡಿಮೆ ನಿಂತು ಹೋಗುತ್ತೆ, ಸರಾಸರಿ ಆದಾಯ ಇರಲ್ಲ, ಅವ್ರ ಜೀವನ ಕಷ್ಟ ಆಗುತ್ತೆ. ಬಡವರಿಗೆ ಮುಪ್ಪು ಇರ್ತಕ್ಕಂಥ ಬರಬಾರ್ದು. ಯಾಕೆ ಅಂತ ಕೇಳಿದರೆ, ಮೊದಲೇ ಬಡವ ಅವನು, ಮತ್ತೆ ವಯಸ್ಸಾಗಿದೆ, ಕೈಯಲ್ಲಿ ಶಕ್ತಿ ಇಲ್ಲ, ಖರ್ಚು ಮಾಡಲಿಕ್ಕೆ ಹಣ ಇಲ್ಲ, ನಿಜವಾಗ ಅವರ ಜೀವನ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಎಷ್ಟು ಸೊಗಸಾಗಿಳಿದಾನ ಅವ್ನು. ಇಲ್ಲಿ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಮಗೆ ದುಡ್ಡಿನ ಅವಶ್ಯಕತೆ ಬಹಳ ಬೇಕಾಗುತ್ತೆ. ಹೇಗೆ ಬೇಕಾಗುತ್ತೆ? ಆರೋಗ್ಯಕ್ಕೆ ಔಷಧಿ ಮಾತ್ರೆಗಳನ್ನು ತೆಗೆದುಕೋಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ? ಹಣ ಇಲ್ಲ, ಬಡವ ಬೇರೆ, ಊಟಕ್ಕೆ ತೊಂದರೆ, ಬಟ್ಟೆಗೆ ತೊಂದರೆ, ಔಷಧಿ ಉಪಚಾರಗಳಿಗೆ ತೊಂದರೆ, ಎಲ್ಲವೂ ತೊಂದರೆ ಆಗಿಬಿಡುತ್ತೆ. ಎಷ್ಟು ಸೊಗಸಾಗಳಿದೆ ನೋಡಿ ಇಲ್ಲಿ. ಅದಕ್ಕೋಸ್ಕರ ನಾವೇನಪ್ಪ ಮಾಡಬೇಕು? ಬುದ್ಧಿವಂತಿಕೆ, ಚೆನ್ನಾಗಿ ದುಡಿತಿದ್ದಾಗ, ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಕಷ್ಟಪಟ್ಟು ಓದಬೇಕು. ಮಧ್ಯ ವಯಸ್ಸು ಬಂದಾಗ ಕಷ್ಟಪಟ್ಟು ದುಡಿಬೇಕು. ಅಷ್ಟಿಷ್ಟು ಹಣ ಮಾಡಿಟ್ಕೊಂಡು ಅದನ್ನು ನಾವು ಜೋಪಾನ ಮಾಡಿಕೊಂಡ್ರೆ, ಮುಂದಿನ ಒಂದು ಭವಿಷ್ಯ ಉಳಿತಾಯ ಮಾಡಿಟ್ಕೊಂಡ್ರೆ, ಆ ಮುಪ್ಪಿನ ಸಂದರ್ಭದಲ್ಲಿ, ಈಗ ಉದಾಹರಣೆಗೆ ಒಂದು ಇನ್ಶೂರೆನ್ಸ್ ಮಾಡಿರ್ತಾರೆ, ಜೀವ ವಿಮೆಯನ್ನು ಮಾಡ್ಕೊಂಡಿರ್ತಾರೆ, ಅವ್ರಿಗೆ ರಿಟೈರ್ಡ್ ಆದಾಗ ಅಥವಾ ವಯಸ್ಸಾದಾಗ ಒಂದಿಷ್ಟು ಹಣ ಬರುತ್ತೆ. ನೋಡಿ, ವಯಸ್ಸಾಗಿರ್ತಕ್ಕಂಥವ್ರಿಗೆ ಏನಾದ್ರೂ ಯಾವುದೂ ಅವ್ರಿಗೆ ಆದಾಯ ಇಲ್ಲ ಅಂತ ಇಟ್ಕೊಳ್ಳಿ, ಅಂಥವ್ರಿಗೆ ಏನಾದರೂ ಅಪಘಾತಗಳಾಗಿ ಕೈ ಕಾಲುಗಳನ್ನು ಕಳೆದುಕೊಂಡ್ರೆ, ಅಥವಾ ಮನೆಯಲ್ಲಿ ಯಾರಿಗಾದ್ರೂ ವಿಪರೀತ ತೊಂದರೆಗಳಾದರೆ ಜೀವನ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಸರ್ವಜ್ಞ ಬಹಳ, ಇವಾಜ್ ಎಕನಾಮಿಸ್ಟ್ ಆಲ್ಸು, ಬಹಳ ಒಳ್ಳೆಯ ಅರ್ಥಶಾಸ್ತ್ರಜ್ಞ ಕೂಡ, ಎಷ್ಟು ಸೊಗಸಾಗಿ ಹೇಳ್ತೀಯ ನೋಡಿ ಇಲ್ಲಿ. ಆದ್ದರಿಂದ ಬಡವರಿಗೆ ಮುಪ್ಪು ಬರಬಾರದು. ಮುಪ್ಪು ಬಂದಾಗ ಬಡತನ ಮತ್ತಷ್ಟು ನಮಗೇನು ಮಾಡುತ್ತೆ? ಬಾಧಿಸುತ್ತೆ, ತೊಂದರೆ ಕೊಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀಯನ ಇಲ್ಲಿ. ತಪ್ಪ ತಾ ನುಡಿವ ಸತಿ ಹೊಲ್ಲ, ಸುಳ್ಳು ಹೇಳ್ತಕ್ಕಂಥ ಹೆಂಡತಿ ಬೇಡ. ಏಕೆಂದರೆ ಮನೆಯಲ್ಲಿ ಮಡದಿ ಅಥವಾ ಪತ್ನಿ, ಗೃಹಿಣಿ, ಆಕೆಯೇ ತಪ್ಪಿ ತಪ್ಪಿ ನೋಡಿದ್ರೆ, ಸುಳ್ಳು ಸುಳ್ಳು ಹೇಳಿದ್ರೆ ಜೀವನ ಹೇಗಿರುತ್ತೆ ಅಲ್ವೇ? ಈಗ ಮನೆಯಲ್ಲಿ ಹೆಂಡತಿನೇ ಕಳ್ಳತನ ಮಾಡೋದಕ್ಕೆ ಹತ್ತುಬಿಟ್ರೆ, ಹೆಂಡತಿಯೇ ಗಂಡನ ಜೇಬಿನಲ್ಲಿ ಹಣವನ್ನು ಕದಿಲಿಕ್ಕೆ ಹೊರಟ್ರೆ, ಆ ಮನೆ ಹೇಗೆ ಉದ್ಧಾರ ಆಗುತ್ತೆ? ಭಾಳ ಸೊಗಸಾಗಿಳಿದನಿಲ್ಲಿ. ತಪ್ಪತಾ ನುಡಿಯುವ ಸತಿ ಹೊಲ್ಲ, ತಪ್ಪು ನುಡಿತಕ್ಕಂಥ, ಎದುರು ಮಾತಾಡ್ತಕ್ಕಂಥ, ಅವಮಾನ ಮಾಡ್ತಕ್ಕಂಥ ಪತ್ನಿ ಬೇಡ, ಸುಳ್ಳು ಹೇಳ್ತಕ್ಕಂಥ ಪತ್ನಿ ಬೇಡ. ಎಷ್ಟು ಸೊಗಸಾಗಿದೆ ನೋಡಿ ಇಲ್ಲಿ ಮಾತಿಲ್ಲಿ. ಅದಕ್ಕೆ ಸರ್ವಜ್ಞ ಭಾಳ ಚೆನ್ನಾಗಿ ಹೇಳಿದೆ, ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೇನರಿ ವಾಸತಿ ಇರಲು, ನಮ್ಮನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪತ್ನಿ ಬೇಕು. ಅಂಥ ಪತ್ನಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಕೂಡ ಸರ್ವಜ್ಞ ಮತ್ತೊಂದು ವಚನದಲ್ಲಿ ಹೇಳಿದ್ದಾನೆ. ಒಪ್ಪಿರಲು ತಪ್ಪುವುದೇ ಹೊಲ್ಲ ಸರ್ವಜ್ಞ. ಏನಾದರೂ ಒಂದು ಒಪ್ಕೊಳ್ತೇವೆ, ಒಪ್ಕೊಂಡ್ಮೇಲೆ ಮಾತಿಗೆ ತಪ್ಪಬಾರದು. ಸತ್ಯ ಹರಿಶ್ಚಂದ್ರ ಒಪ್ಪಿಕೊಂಡಿದ್ದಕ್ಕೆ ಏನು ಮಾಡ್ದ ಅವನು? ತಾನು ಸತ್ಯವನ್ನೇ ಇಡೀ ಜೀವನದವರೆಗೆ ಸಾಧಿಸಿ ತೋರಿಸ್ತಾನೆ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಅಂತ ಮಹಾಕವಿ ರಾಘವಾಂಕ ಬರೀತಾನೆ ಹರಿಶ್ಚಂದ್ರನ ಬಗ್ಗೆ. ಯಾಕೆಂದರೆ ಜಗತ್ತಿನಲ್ಲಿ ಸತ್ಯ ಅಂದ ಕೂಡಲೇ ನಮ್ಗೆ ನೆನಪಾಗ್ತಕ್ಕಂಥವನು ಸತ್ಯ ಹರಿಶ್ಚಂದ್ರ, ಪುರೂರವ ಇತ್ಯಾದಿಗಳು. ಅವರನ್ನು ನಾವು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕಾಗುತ್ತೆ. ಆದ್ದರಿಂದ ನಾವು ಒಪ್ಕೊಂಡ ಮೇಲೆ ತಪ್ಪಬಾರದು, ತಪ್ಪಿ ನುಡಿಯಬಾರದು, ಇದು ಬಹಳ ಮುಖ್ಯ. ಆದ್ದರಿಂದ ಊಟಕ್ಕೆ ಉಪ್ಪು ಬೇಕು, ಬಡವರಿಗೆ ಮುಪ್ಪು ಬಂದಾಗ ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ಬಡವರಿಗೆ ಮುಪ್ಪು ಬಂದರೆ ಭಾಳ ಕಷ್ಟ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾನೆ. ಹಾಗೆ ತಪ್ಪಿ ಮಾತಾಡ್ತಕ್ಕಂಥ ಹೆಂಡತಿ ಬೇಡ, ಒಪ್ಪಿಕೊಂಡ ಮೇಲೆ ನಾವು ಸತ್ಯವಾಗಿ ನಡ್ಕೋಬೇಕು ಅನ್ನೋ ಮಾತನ್ನು ಕವಿ ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಾನೆ. ನೋಡಿ, ಸರ್ವಜ್ಞ ಆ ಕಾಲದಲ್ಲಿ 16ನೇ ಶತಮಾನದಲ್ಲಿ ತನ್ನ ಚಿಕ್ಕ ಚಿಕ್ಕ ಒಂದು ಒಂದು ಪದಪುಂಜಗಳಿಂದ, ಅದಕ್ಕೆ ಹೇಳ್ತಿರ್ತದೆ, ಆಕಾರದಲ್ಲಿ ವಾಮನ, ಅರ್ಥದಲ್ಲಿ ತ್ರಿವಿಕ್ರಮ, ಯಾವುದು ಸರ್ವಜ್ಞನ ವಚನಗಳು. ಇದು ಬಹಳ ವಿಶೇಷತೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಬಂಧುಗಳೇ. ಹಾಗೆ ಮುಂದುವರಿಸಿ ಹೋಗೋಣ ಇಲ್ಲಿ. ಈಗ ದಾನ ಧರ್ಮ ಇತ್ಯಾದಿಗಳನ್ನು ನೋಡ್ತೀವಿ ನಾವು. ಎಷ್ಟೋ ಜನ ಇವತ್ತು ಕೋಟ್ಯಾಧೀಶ್ವರಿದ್ದಾರೆ ಈ ದೇಶದಲ್ಲಿ. ಇತ್ತೀಚಿನ ವರ್ಷಗಳಲ್ಲಿ ಸ್ವಾತಂತ್ರ್ಯ ನಂತರ ನಮ್ಮ ದೇಶದಲ್ಲಿ ಕೋಟ್ಯಾಧಿಪತಿಗಳ ಸಂಖ್ಯೆ ವಿಪರೀತ ಏರುತ್ತಾ ಇದೆ. ಇವತ್ತು ಇವತ್ತು ಜಗತ್ತಿನಲ್ಲಿ ಹೇಗೆ ಬಿಲಿಯನೈರ್, ಮಿಲಿಯನೈರ್ ಅಂತ ಏನೇನು ನಾವು ಕರಿತೇವಲ್ಲ, ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರರು ಇವತ್ತು ನಮ್ಮ ದೇಶದಲ್ಲೂ ಇದ್ದಾರೆ. ಆದರೆ ಎಲ್ಲ ಕೋಟ್ಯಾಧೀಶ್ವರಿಗೂ ದಾನ ಧರ್ಮ ಮಾಡಬೇಕು, ಪರೋಪಕಾರ ಮಾಡಬೇಕು ಅನ್ನೋ ಸದ್ಬುದ್ಧಿ ಇರಲ್ಲ. ನೋಡಿ, ಸರ್ವಜ್ಞ ಬಹಳ ಸೊಗಸ ನಮ್ಮ ಗಮನಕ್ಕೆಲ್ಲಿ ತರ್ತೀಯಾನಿಲ್ಲಿ. ಉಣ್ಣ ದೊಡವೆಯ ಗಳಿಸಿ ಮಣ್ಣಿನಲು ತಾನಿರಿಸಿ ಸಣ್ಮಿಸಿ ನೆಲನ ಸಾರಿದನ ಬಾಯೊಳಗೆ ಮಣ್ಣು ಕಾಣಯ್ಯ ಸರ್ವಜ್ಞ
ಉಣ್ಣ ದೊಡವೆಯ ಗಳಿಸಿ ಗಳಿಸ್ತಾ 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 ದುಡ್ದ 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 ಕೋಟಿ 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 ದುಡ್ದ ಆದರೆ ಅವನು ಅದನ್ನು ಅನುಭವಿಸ್ಲಿಕ್ಕೆ ಅವನಿಗೆ ಯೋಗ ಇಲ್ಲ. ಊಟ ಮಾಡಲ್ಲ, ಖರ್ಚು ಮಾಡಲ್ಲ. ಉಣ್ಣ ದೊಡವೆಯ ಗಳಿಸಿ ಎಲ್ಲಿಟ್ಟ ಬಚ್ಚಿಟ್ಟ ಮಣ್ಣಿನೊಳುತ್ತಾ ನಿರಿಸಿ. ಹಿಂದಿನ ಕಾಲದಲ್ಲಿ, ಸರ್ವಜ್ಞನ ಕಾಲದಲ್ಲಿ ಬಹುಶಃ ಬ್ಯಾಂಕ್ಗಳಿರಲಿಲ್ಲ ಅಂತ ಕಾಣಿಸುತ್ತೆ. ಜನ ಏನು ಮಾಡ್ತಿದ್ರು? ಚಿನ್ನ ಬೆಳ್ಳಿ ಇತ್ಯಾದಿಗಳನ್ನು ಸಂಪಾದನೆ ಮಾಡಿ ಅದನ್ನು ತಂಬಿಗೆಗಳಲ್ಲೋ ಅಥವಾ ಬಿಂದಿಗೆಗಳಲ್ಲೋ ತವನ್ನು ಏನು ಮಾಡ್ತಿದ್ರು? ಮುಚ್ಚಿಟ್ಬಿಟ್ಟು ತೆಗೆದುಕೊಂಡೋಗಿ ಯಾವುದೋ ಒಂದು ಹೊಲದಲ್ಲೋ ತೋಟದಲ್ಲೋ ಗದ್ದೆಯೆಲ್ಲ ಬಚ್ಚಿಟ್ಬಿಡ್ತಿದ್ರು. ಮನೆ ಹಿಂದೆನೋ ಎಲ್ಲ ಒಂದು ಕಡೆ ಬಚ್ಚಿಟ್ಬಿಡ್ತಿದ್ರು. ಮಣ್ಣಿನೊಳು ತಾಣಿರಿಸಿ ಏನನ್ನು ಗಳಿಸಿದ ಹಣವನ್ನು ಒಡವೆಯನ್ನು ಸಣ್ಮಿಸಿ ನೆಲನ ಸಾರಿ ದನ ಬಾಯೊಳಗೆ. ದುಡ್ಡು ಇಟ್ಬಿಟ್ಟು ನೆಲನ ಸಾರಿಸ್ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಅವನ ಬಾಯಲ್ಲಿ ಏನಾಗುತ್ತೆ? ಮಣ್ಣು ಕಾಣಯ್ಯ ಸರ್ವಜ್ಞ, ಅವನ ಬಾಯಲ್ಲಿ ಮಣ್ಣು ಬೀಳುತ್ತೆ. ಎಷ್ಟೋ ಜನ ಇಟ್ಟಿರ್ತಾರೆ, ಅದನ್ನು ತಕ್ಕೊಳ್ಳಲ್ಲ, ಬಿಟ್ಬಿಡ್ತಾರೆ, ಮಣ್ಣಲ್ಲಿ ಮಣ್ಣಾಗುತ್ತೆ. ಇವನು ಸತ್ತೋಗ್ತಾನೆ, ಇವನ ಬಾಯಲ್ಲಿ ಮಣ್ಣು ಹಾಕ್ತಾರೆ. ನೋಡಿ ಹೇಗಿದೆ ಇಲ್ಲಿ. ಆದ್ದರಿಂದನೇ ನಾವು ಗಳಿಸಿದಂಥ ಧನವನ್ನು ನಾವು ಅನುಭವಿಸೋದರ ಜೊತೆಗೆ ಕಷ್ಟದಲ್ಲಿರೋರಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ ನೋಡಿ ಇಲ್ಲಿ. ಅನ್ನವನು ಇಕ್ಕಿದನು ಉನ್ನತವ ಪಡೆಯುವನು, ಉನ್ನತನಪ್ಪ ಯತಿಗಿಕ್ಕಿದ ಲೋಭಿ ಕುನ್ನಿಗೂ ಕಷ್ಟ ಸರ್ವಜ್ಞ. ಅನ್ನವನು ಇಕ್ಕಿದನು ಉನ್ನತವ ಪಡೆಯುವನು, ಉನ್ನತನಪ್ಪ ಯತಿಗಿಕ್ಕದ ಲೋಭಿ ಕುನ್ನಿಗೂ ಕಷ್ಟ ಸರ್ವಜ್ಞ. ಯಾರು ಸತ್ಪುರುಷ, ಯಾರು ಒಳ್ಳೆಯ ಮನುಷ್ಯ, ಯಾರು ದಾನಿ, ಯಾರು ಲೋಭಿ? ಅನ್ನವನು ಇಕ್ಕಿದನು, ಕಷ್ಟದಲ್ಲಿರೋರಿಗೆ ಹಸಿದವ್ರಿಗೆ ಯಾರು ಅನ್ನವನ್ನು ಕೊಡ್ತಾನೋ ಅವನು. ಉನ್ನತವ ಪಡೆಯುವನು, ಅವನು ಶ್ರೇಷ್ಠ ಸ್ಥಾನಮಾನವನ್ನು ಪಡಿತಾನೆ, ಅವನಿಗೆ ಸದ್ಗತಿ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಸೊ ನಾವು ಗಳಿಸಿದಂಥ ಅನ್ನವನ್ನು ಬೇರೆಯವ್ರಿಗೇನು ಮಾಡಬೇಕು? ಇಕ್ಕಬೇಕು, ಕೊಡಬೇಕು. ಅವನಿಗೆ ಉನ್ನತಿ ಸಿಗುತ್ತೆ, ಒಳ್ಳೆಯ ಪುಣ್ಯ ಪ್ರಾಪ್ತಿಯಾಗತ್ತೆ. ಉನ್ನತನಪ್ಪ ಯತಿಗಿಕ್ಕದ ಲೋಭಿ, ಗಳಿಸಿರ್ತಾನೆ ಆದರೆ ಯಾವ ಯತಿಗೂ, ಯಾವ ಸನ್ಯಾಸಿಗೂ, ಯಾರಿಗೂ ಅವನೇನು ಕೊಡ, ಯಾವ ಜಂಗಮನಿಗೂ ಕೊಡಲ್ಲ ಅಂತ ಇಟ್ಕೊಳ್ಳಿ. ಅಂಥ ಲೋಭಿ ಏನಾಗ್ತಾನೆ? ಕುನ್ನಿಗೂ ಕಷ್ಟ ಸರ್ವಜ್ಞ, ಅವನು ಒಂದು ನಾಯಿಗಿಂತನೂ ಕೀಳು. ನಾವು ದಾನ ಧರ್ಮ ಮಾಡಿದ್ರೆ ಉನ್ನತಿಯನ್ನು ಪಡಿತೇವೆ. ಏನೂ ಮಾಡಲಿಲ್ಲ ಬಚ್ಚಿಟ್ಕೊಂಡು ನಾವೇ ಅದನ್ನು ಅನುಭವಿಸಿದ್ರೆ ಏನಾಗ್ತೀವಿ ನಾವು? ನಾವು ಕುನ್ನಿ ಆಗ್ತೇವೆ, ನಾಯಿ ಆಗ್ತೇವೆ. ಆದ್ದರಿಂದ ಮನುಷ್ಯ ಅನ್ನದಾನ ಮಾಡಬೇಕು, ಕಷ್ಟದಲ್ಲಿರೋರಿಗೆ ಊಟವನ್ನು ಕೊಡಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ನಮ್ಮ ಕೈಲಾದಷ್ಟು ಎಲ್ಲವನ್ನೂ ಕೊಡಬೇಕಂತ ಸರ್ವಜ್ಞ ಹೇಳಿಲ್ಲ. ನಮ್ಮ ಕೈಲಾದಷ್ಟು ಅಷ್ಟಿಷ್ಟು ನೊಂದವರಿಗೆ, ಕಷ್ಟದಲ್ಲಿರೋರಿಗೆ, ವಿದ್ಯಾರ್ಥಿಗಳಿಗೆ, ರೋಗಿಗಳಿಗೆ, ಬಡವರಿಗೆ, ದೀನರಿಗೆ, ದಲಿತರಿಗೆ, ಅನಾಥರಿಗೆ ಕೊಡಬೇಕು. ಹಂಚ್ಕೊಂಡು ಊಟ ಮಾಡಬೇಕು, ಹಣ್ಣನ್ನು ಹಂಚ್ಕೊಂಡು ತಿನ್ನಬೇಕು ಅಂತಲ್ಲ, ಹಾಗೆ ನಾವು ಪ್ರಸಾದವನ್ನು ಊಟವನ್ನು ಹಂಚ್ಕೊಂಡು ತಿನ್ನಬೇಕು. ನೋಡಿ ಬರುವಾಗ ನಾವ್ಯಾರು ಏನು ತಂದಿಲ್ಲ, ಹೋಗುವಾಗ ಏನು ಎತ್ಕೊಂಡು ಹೋಗಲ್ಲ. ಆದ್ದರಿಂದ ಗಳಿಸಿದ್ದರಲ್ಲಿ ಅಷ್ಟಿಷ್ಟನ ದಾನ ಧರ್ಮ ಮಾಡೋಣ ಅಂತ ಸರ್ವಜ್ಞನ ಕವಿ ನಮ್ಮ ಗಮನಕ್ಕೆ ತರ್ತಾನೆ. ಉಣ್ಣೆ ಕೆಚ್ಚಲೊಳಿದ್ದು ಉಣ್ಣದದು ನೊರೆವಾಲ, ಪುಣ್ಯವ ಮಾಡಿ ಉಣಲೊಲ್ಲದವನ ಇರವ ಉಣ್ಣೆಗೂ ಕಷ್ಟ ಸರ್ವಜ್ಞ. ಉಣ್ಣೆ ಕೆಚ್ಚಲಲ್ಲಿದ್ದು ಹಸುವಿನಲ್ಲಿ ಆ ಕೆಚ್ಚಲಲ್ಲಿ ಉಣ್ಣೆ ಕಚ್ಕೊಂಡಿರುತ್ತೆ. ಉಣ್ಣೆ ಇಷ್ಟಪದೊಂದು ಉಣ್ಣೆ ಇರುತ್ತೆ. ಆ ಉಣ್ಣೆ ಯಾವುದೇ ಕಾರಣಕ್ಕೂ ಕೂಡ ಹಾಲನ್ನು ಕುಡಿಲಿಕ್ಕಾಗಲ್ಲ, ಯಾಕೆಂದರೆ ಅದು ರಕ್ತವನ್ನು ಮಾತ್ರ ಇರ್ಕೊಳ್ಳುತ್ತೆ. ಅದಕ್ಕೆ ಅಮೃತ ಸದೃಶವಾಗಿರ್ತಕ್ಕಂಥ ಆ ಗೋಮಾತೆಯ ಹಾಲನ್ನು ಕುಡಿತಕ್ಕಂಥ ಸೌಭಾಗ್ಯ ಆ ಉಣ್ಣೆಗಿಲ್ಲ. ಉಣ್ಣೆ ಕೆಚ್ಚಲೊಳಿದ್ದು ಉಣ್ಣದುದು ನೊರೆವಾಲ, ಆ ನೊರೆ ಹಾಲನ್ನು ಕುಡಿತಕ್ಕಂಥ ಯೋಗ ಆ ಉಣ್ಣೆಗಿಲ್ಲ. ಪುಣ್ಯವ ಮಾಡಿ ಉಣಲೊಲ್ಲದವನಿರವ, ಎಷ್ಟೋ ಜನ ಪುಣ್ಯವ ಮಾಡಿ ಊಟ ಮಾಡೋದಕ್ಕೆ ಇಲ್ಲದೇ ಇರತಕ್ಕಂಥವನು. ಉಣ್ಣೆಗೂ ಕಷ್ಟ ಸರ್ವಜ್ಞ. ನಾವು ಪುಣ್ಯ ಕೆಲಸವನ್ನು ಮಾಡದೇ ಹೋದರೆ ನಾವು ಉಣ್ಣೆಗಿಂತನೂ ನಮ್ಮ ಜೀವನ ಕೀಳು. ನೋಡಿ ಆ ಉಣ್ಣೆ ಒಂದು ಹುಳ ಕಚ್ಕೊಂಡಿರುತ್ತೆ, ಎಲ್ಲಿ? ಹಸಿವಿನ ಕೆಚ್ಚಲಲ್ಲಿ. ಅದಕ್ಕೆ ನೊರೆ ಹಾಲು ತುಂಬಿರುತ್ತೆ ಆ ಗೋಮಾತೆಯ ಕೆಚ್ಚಲಲ್ಲಿ, ಕುಡಿತಕ್ಕಂಥ ಸುಯೋಗ ಇಲ್ಲ ಅದಕ್ಕೆ. ಹಾಗೆಯೇ ಮನುಷ್ಯನಾದವನು ಪುಣ್ಯ ಮಾಡದೇ ಹೋದರೆ ಏನಿದ್ದರೆ ಏನು ಪ್ರಯೋಜನ? ಅವನ ಜೀವನ ಉಣ್ಣೆಗಿಂತಲೂ ಕೂಡ ಕೀಳು ಅನ್ನೋ ಮಾತಿನಲ್ಲಿ ಕವಿ ಸರ್ವಜ್ಞ ಗಮನಕ್ಕೆ ತರ್ತಾರೆ. ವಿನಯವಿದ್ದಧಿಕರನು ತನುಗೆಟ್ಟ ಬಡವರನು,
ಘನಹೀನವಳಿದು ಕರೆದುಣ್ಣದವನೂಟ ಶುನಕ ತಿಂದಂತೆ ಸರ್ವಜ್ಞ ವಿನಯವಿದ್ದಧಿಕರನು. ವಿನಯತೆಯಿಂದ ಮನುಷ್ಯ ಏನು ಮಾಡಬೇಕು? ತನುಗೆಟ್ಟ ಬಡವರನು, ಪಾಪ ಕಷ್ಟದಲ್ಲಿರ್ತಕ್ಕಂಥ ಬಡವರಿಗೆ ಘನಹೀನವಳಿದು ಕರೆದುಣ್ಣದವನೂಟ, ಅವರನ್ನು ಕರೆದು ಊಟ ಹಾಕದೆ ಹೋದರೆ ಶುನಕ ತಿಂದಂತೆ ಸರ್ವಜ್ಞ. ನಮ್ಮಲ್ಲಿ ಎಲ್ಲವೂ ಇದೆ, ನಾವು ಯಾರಿಗೂ ಕೊಡಲ್ಲ, ನಾವೊಬ್ಬರೇ ತಿಂತೇವೆ, ನಾವೊಬ್ಬರೇ ಅನುಭವಿಸ್ತೇವೆ ಅಂತ ಮನುಷ್ಯನ ಜೀವನ ಹೇಗೆ ಗೊತ್ತಾ? ಶುನಕ ತಿಂದಂತೆ ಸರ್ವಜ್ಞ, ಒಬ್ಬನೇ ತಾನು ಗಬಗಬ ತಿಂತಾ ಇದ್ದಾನೆ, ಯಾರಿಗೂ ಕೊಡ್ತಾ ಇಲ್ಲ. ಅಂದರೆ ಅವನ ನಾಯಿ ಇದ್ದ ಹಾಗೆ, ನಾಯಿ ಭಾಳ ಒಂದು ನಾಯಿ ತಿಂದಾಗ ಆಗುತ್ತೆ ಅಷ್ಟೇ ಅನ್ನೋ ಮಾತಲ್ಲಿ ಸರ್ವಜ್ಞ ಕವಿ ಬಹಳ ಸೊಗಸಾಗಿ ತರ್ತಾರಿಲ್ಲ. ಹೊತ್ತಾರೆ ಬೈಗಿಂಗೆ ಮತ್ತೆ ಬಾ ಎಂದೆನುತ ಹೊತ್ತನೆ ಕೊಂದು ಹುಸಿಯದವನಿಗಿಂದಲೂ ಸತ್ತಾತಲೇಸು ಸರ್ವಜ್ಞ. ಹೊತ್ತಾರೆ ಬೈಗಿಂಗೆ, ಬೆಳಗು ಮತ್ತು ಸಂಜೆಗೆ, ಮತ್ತೆ ಬಾ ಎಂದೆನುತ ಆಮೇಲೆ ಬಾ ಆಮೇಲೆ ಬಾ ಅಂತ ಹೇಳ್ತಾ ಹೊತ್ತನೆ ಕೊಂದು, ನಾಳೆ ಬನ್ನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ಏನಾದರೂ ಕೇಳ್ಕೊಂಡು ಬರ್ತಾರೆ ನಮ್ಮನ್ನು. ಸ್ವಾಮಿ ಮಗುಗೊಂದು ಫೀಸ್ ಕಟ್ಟಬೇಕು, ಸ್ವಲ್ಪ ಸಹಾಯ ಮಾಡಿ. ಯಾರು ಹೇಳ್ತೇನೆ ಸ್ವಾಮಿ, ಒಂದು 5 ಸೇರು ರಾಗಿ ಕೊಡಿ, ಒಂದು 5 ಸೇರು ಜೋಳ ಕೊಡಿ, ಏನೋ ಕಷ್ಟ ಬಡವ ಉಳ್ಕೊಂಬಂದಿ ಅನ್ ಏನೋ ಒಂದು ಸಹಾಯ ಕೇಳ್ಕೊಂಬರ್ತಾನೆ. ಆ ಹುಸಿಯದವನಿಗಿಂದಲೂ ಸತ್ತಾತಲೇಸು ಸರ್ವಜ್ಞ. ಈ ರೀತಿ ಸುಳ್ಳು ಹೇಳ್ತಾರಲ್ಲ, ನಾಳೆ ಬಾ, ಬೆಳಗ್ಗೆ ಬಾ, 10ನೇ ತಾರೀಕು ಬಾ, 25ನೇ ತಾರೀಕು ಬಾ, ಕೊಡ್ತೀನಿ. ಈ ರೀತಿ ದಯವಿಟ್ಟು ಯಾರು ಮಾಡಬಾರ್ದು. ಕೊಡಬೇಕಂತ ಆಸೆ ಇದ್ದರೆ ಕೈ ಎತ್ತಿ ಕೊಟ್ಬಿಡ್ಬೇಕು, ತಗೊಳಪ್ಪ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ, ಸಹಾಯ ಪಡಿ ಅಂಥೇಳಿ ಮನುಷ್ಯ ಏನು ಮಾಡಬೇಕು? ಸಹಾಯ ಮಾಡಿಬಿಡಬೇಕು. ಯಾವಾಗಲೂ ದಾನ ಮಾಡೋದನ್ನು ಮುಂದಕ್ಕೆ ಹಾಕಬಾರ್ದು ಅಂತ ಹೇಳಿ ಈ ಒಂದು ಉಪನ್ಯಾಸಕ್ಕೆ ಕೊನೆಯನ್ನು ಹೇಳೋಣ. ಎಲ್ಲರಿಗೂ ನಮಸ್ಕಾರ.